ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನೋಡ್ಬೋದು ಎಲ್ಲರೂ ಕೂಡ ಸೋಷಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ರೀತಿಯಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವ್ರೇನು ಮಾಡಿದರು ಅವ್ರು ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಅವ್ರು ಯಾವ ಟೂರಿಸ್ಟ್ ಪ್ಲೇಸಿಗೆ ಹೋದರು ಯಾವ ಹೋಟ್ಲಲ್ಲಿ ಅವರು ತಿಂಡಿ ತಿಂದರು ಆಯಿತಾ ಆಮೇಲೆ ಅವ್ರ ಜೊತೆಗೆ ಯಾರ್ಯಾರು ಸ್ನೇಹಿತರಿದ್ದಾರೆ ಅಂದರೆ ಈ ಎಲ್ಲರ ವಿಷಯವನ್ನು ನಮಗೆ ತುಂಬ ಫಾಸ್ಟಾಗಿ ಅಪ್ಡೇಟ್ ಬೇಕನ್ನೋದಕ್ಕಾಗಿ ನಾವು ಫೇಸ್ಬುಕ್ಕನ್ನು ನೋಡ್ತಾ ಇರ್ತೇವೆ ವಾಟ್ಸಪ್ಪನ್ನು ನೋಡ್ತಾ ಇರ್ತೇವೆ ಇದನ್ನೇ ಸೈಕಾಲಜಿಸ್ಟು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಒಂದು ಕಾಲದಲ್ಲಿ ನಾವು ಮೊಬೈಲನ್ನು ಮಕ್ಕಳಿಂದ ಕಸ್ಕೊಳ್ತಾ ಇದ್ವಿ ಅದರಿಗೆ ಕೋವಿಡ್ ಬಂದ ನಂತರ ಏನಾಯ್ತು ಅಂತಂದ್ರೆ ನಾವು ಮೊಬೈಲನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಯಾಕಂದರೆ ಅವರಿಗೆಲ್ಲ ಪಾಠಗಳು ಸಿಕ್ಕುವುದು ಅದರಲ್ಲಿ ಅಂತ ಈ ಮೊಬೈಲನ್ನು ಮಕ್ಕಳ ಕೈಗೆ ಕೊಟ್ಟಾಗ ಅವರು ಏನು ಮಾಡ್ತಾರೆ ಎಲ್ಲೆಲ್ಲಿ ಹೋಗಿ ಯಾವ ಯಾವ ರೀತಿಯ ಅಪ್ಲಿಕೇಶನ್ಸ್ ಅನ್ನು ಓಪನ್ ಮಾಡ್ತಾರೆ ಅಂತ ಹೇಳೋದು ಭಾರಿ ಕಷ್ಟ ಸ್ನೇಹಿತರೆ ಈ ಕೋವಿಡ್ ಮುಗಿದ ನಂತರ ಒಂದರಲ್ಲಿ ಮೂರು ಭಾಗ ಶಿಕ್ಷಣ ಕೂಡ ಇಂಟರ್ನೆಟ್ ಅಲ್ಲಿ ಆಗುವಂತ ಸಾಧ್ಯತೆ ಇರೋದ್ರಿಂದ ನಾವು ಸ್ಕ್ರೀನಿಂಗ್ ಟೈಮ್ ಕಡಿಮೆ ಮಾಡೋದು ಕಷ್ಟ ಸ್ನೇಹಿತರೆ ಆದರೂ ಕೂಡ ಸೋಷಿಯಲ್ ಮೀಡಿಯಾದ ಸ್ಕ್ರೀನ್ ಟೈಮ್ ನಾವು ಕಡಿಮೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ನಮ್ಮೆಲ್ಲರ ಜೀವನದ ಅತಿ ಅಮೂಲ್ಯವಾದಂಥ ಒಂದು ಅಂಶ ಇದನ್ನ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನೋಡ್ಬೋದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ರೀತಿಯಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇದು ಸರಿಯೋ ತಪ್ಪು ಅನ್ನುವಂಥದ್ದು ವಿಷಯ ಒಂದು ಕಡೆಗಾದರೆ ಮಕ್ಕಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಚಿಂತೆ ಕೆಲವೊಂದು ಪಾಲಕ ಪೋಷಕರಿಗೂ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಬಂದಾಗ ನಮ್ಮೆಲ್ಲರ ಒಂದು ಎಲ್ಲೆ ಮೀರಿ ಹೋದಂಥ ಘಟನೆಗಳು ಸಾಕಷ್ಟಿವೆ ಯಾಕಂದರೆ ಒಂದು ಕಾಲದಲ್ಲಿ ನಾವು ಮೊಬೈಲನ್ನು ಮಕ್ಕಳಿಂದ ಕಸ್ಕೊಳ್ತಾ ಇದ್ವಿ ಅದರಿಗೆ ಕೋವಿಡ್ ಬಂದ ನಂತರ ಏನಾಯ್ತು ಅಂತಂದರೆ ನಾವು ಮೊಬೈಲನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅವರಿಗೆ ಅವರಿಗೆಲ್ಲ ಪಾಠಗಳು ಸಿಕ್ಕೋದು ಅದರಲ್ಲಿ ಅಂತ ಈ ಮೊಬೈಲನ್ನು ಮಕ್ಕಳ ಕೈಗೆ ಕೊಟ್ಟಾಗ ಅವರು ಏನು ಮಾಡ್ತಾರೆ ಎಲ್ಲೆಲ್ಲಿ ಹೋಗಿ ಯಾವ ಯಾವ ರೀತಿಯ ಅಪ್ಲಿಕೇಶನ್ಸನ್ನು ಓಪನ್ ಮಾಡ್ತಾರೆ ಅಂತ ಹೇಳೋದು ಭಾರಿ ಕಷ್ಟ ಸ್ನೇಹಿತರೆ ಆದರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂಥ ಒಂದು ವಿಷಯ ಅಂತಂದರೆ ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ ಅಂದರೆ ನಾವು ಏನೋ ಕಳ್ಕೊಳ್ತೇವೆ ಅನ್ನುವಂಥ ಒಂದು ಭಯ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನುವಂಥದ್ದು ಒಂದು ಸೈಕೊಲಾಜಿಕಲಿ ಬರುವಂಥ ಅಥವಾ ಮಾನಸಿಕವಾಗಿ ಬರುವಂಥ ಒಂದು ಕಾಯಿಲೆ ಹೆಚ್ಚಾಗಿ ಇದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗುತ್ತೆ ಬಟ್ ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಅಂತಂದರೆ ಸೋಷಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಮೋ ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಮೆಲ್ಲರಿಗೆ ಮನುಷ್ಯರಿಗೆ ಒಂದು ಭಯ ಇರುತ್ತೆ ಏನಂತಂದರೆ ಒಂದು ಏನೋ ಕಳ್ಕೊಳ್ತೇವೆ ಅಂತ ಭಯ ಅಥವಾ ಇನ್ನೊಂದು ಏನೋ ನಾವು ಹುಡುಕಬೇಕು ಅನ್ನುವಂಥ ಒಂದು ಆಸೆ ಅಥವಾ ಸಿಗಬೇಕು ಅನ್ನುವಂಥ ಒಂದು ಆಸೆ ಈ ಎರಡರ ಮಧ್ಯ ನಾವು ಹೆಚ್ಚಾಗಿ ಜೀವನದಲ್ಲಿ ತೊಳಲಾಡ್ತಾ ಇರ್ತೇವೆ ಮತ್ತೊಂದು ಮನುಷ್ಯನ ಸಹಜವಾದಂಥ ಒಂದು ಸ್ವಭಾವ ಅಂತಂದ್ರೆ ಇನ್ನೊಬ್ಬರು ಎಲ್ಲಿ ಸೋಲ್ತಾರೋ ನಾವು ಸ್ವಲ್ಪ ಸಂತೋಷ ಪಡ್ತೇವೆ ಮನಸ್ಸೊಳಗೆ ಅದು ಹೆಚ್ಚಿನ ಕಡೆಯವರಿಗೆ ಹೆಚ್ಚಿನವರಿಗೆ ಆ ಒಂದು ಸಂತೋಷ ಕೊಡುತ್ತೆ ಇನ್ನೊಬ್ಬ ಸೋತ ಅಂತಂದ್ರೆ ಈಗ ನನ್ನ ಅಣ್ಣನೋ ತಮ್ಮನೋ ಅಥವಾ ಫ್ರೆಂಡು ಯಾರೋ ಒಬ್ಬರು ಸೋತ ಅಂತಂದ್ರೆ ಸ್ವಲ್ಪ ಖುಷಿಯಾಗತ್ತೆ ಅಂದರೆ ಅದು ಏನಾಗಬೇಕು ಆ್ಯಕ್ಚುಲಿ ಅಂತಂದರೆ ನಾನು ಗೆದ್ದು ತೋರಿಸ್ಬೇಕು ಅವನ ಎದುರಿಗೆ ಆದರೆ ಅವನು ಸೋತಾಗ ನನ್ನ ಗೆದ್ದಂಥ ಒಂದು ಭಾವನೆಯನ್ನು ನಾವು ಹೆಚ್ಚಾಗಿ ವ್ಯಕ್ತಪಡಿಸ್ತೇವೆ ವಿಪರ್ಯಾಸವೇ ಸರಿ ಬಟ್ ಅದು ಸತ್ಯ ಇವತ್ತಿನ ದಿವಸಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಫೋಮೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಯಾವ್ಯಾವ ರೀತಿಯ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ತುಂಬ ಕುತೂಹಲಕಾರಿಗಳಾಗಿರ್ತೇವೆ ನಾವು ಫೇಸ್ಬುಕ್ಕನ್ನು ಯಾವಾಗಲೂ ನೋಡ್ತಾ ಇರ್ತೇವೆ ವಾಟ್ಸಪ್ಪನ್ನು ಯಾವಾಗಲೂ ನೋಡ್ತಾ ಇರ್ತೇವೆ ಮತ್ತು ಇನ್ಸ್ಟಾಗ್ರಾಮನ್ನು ನೋಡ್ತಾ ಇರ್ತೇವೆ ಯಾಕಂದರೆ ಏನು ಮಾಡಿದರು ಅವ್ರು ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಅವ್ರು ಯಾವ ಟೂರಿಸ್ಟ್ ಪ್ಲೇಸಿಗೆ ಹೋದರು ಯಾವ ಹೋಟ್ಲಲ್ಲಿ ಅವರು ತಿಂಡಿ ತಿಂದರು ಆಯಿತಾ ಆಮೇಲೆ ಅವ್ರ ಜೊತೆಗೆ ಯಾರ್ಯಾರು ಸ್ನೇಹಿತರಿದ್ದಾರೆ ಅಂದರೆ ಈ ಎಲ್ಲರ ವಿಷಯವನ್ನು ನಮಗೆ ತುಂಬ ಫಾಸ್ಟಾಗಿ ಅಪ್ಡೇಟ್ ಅನ್ನೋದಕ್ಕಾಗಿ ನಾವು ಫೇಸ್ಬುಕ್ಕನ್ನು ನೋಡ್ತಾ ಇರ್ತೇವೆ ವಾಟ್ಸಪ್ಪನ್ನು ನೋಡ್ತಾ ಇರ್ತೇವೆ ಇದನ್ನೇ ಸೈಕಾಲಜಿಸ್ಟು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನಾವು ಏನನ್ನೋ ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಭಯ ಪ್ರತಿಯೊಬ್ಬರಿಗೂ ಹುಟ್ಟಿದೆ ನಾವು ಫೇಸ್ಬುಕ್ಕನ್ನು ನೋಡಿ ನಮ್ಮನ್ನು ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೇವೆ ಸ್ನೇಹಿತರೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡಾಗ ಒಂದೇ ನಾವು ಅವರಿಂದ ಮೇಲಿದ್ದೇವೆ ಅನ್ನುವಂಥ ಒಂದು ಸಂತೋಷ ಪಡ್ತೇವೆ ಅಥವಾ ಅವರಿಂದ ಕೆಳಗಿದ್ದೇವೆ ಅನ್ನುವಂಥದ್ದು ಒಂದು ಕುಗ್ಗುತ್ತೇವೆ ಇವೆರಡೂ ಕೂಡ ಒಂದು ಒಳ್ಳೆಯ ಸಂಕೇತ ಅಲ್ಲ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಇದನ್ನು ಡಿಜಿಟಲ್ ಪಿಯರ್ ಪ್ರೆಷರ್ ಅಂತ ಕೂಡ ಕರೀತಾರೆ ಈ ಪಿಯರ್ ಪ್ರೆಷರ್ ಅಂತಂದರೆ ನಾವು ಕ್ಲಾಸಿಗೆ ಹೋದಾಗ ಫ್ರೆಂಡ್ಸ್ ಮಧ್ಯೆ ಇರುವಾಗ ಒಬ್ಬರಿಂದ ಒಬ್ಬರಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅವ ಮಾಡ್ತಾ ಇದ್ದಾನೆ ನಾನು ಮಾಡಬೇಕು ನಾನು ಮಾಡ್ತಾ ಇದ್ದಾನೆ ಇನ್ನೊಬ್ಬ ಮಾಡಬೇಕು ಈ ರೀತಿಯ ಒಂದು ಪಿಯರ್ ಪ್ರೆಷರ್ ಕ್ರಿಯೇಟ್ ಆಗುವಾಗ ಈ ಒಂದು ರೀತಿಯ ಫೋಮೋ ಅನ್ನೋದು ಏನಿದೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಡಿಜಿಟಲ್ ಪಿಯರ್ ಪ್ರೆಷರ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ಡಿಜಿಟಲ್ ಪಿಯರ್ ಪ್ರೆಷರಿಂದ ನಾವು ಮಕ್ಕಳನ್ನು ಕಾಪಾಡಬೇಕಾದಂಥ ಒಂದು ಸ್ಥಿತಿ ನಮಗೆ ಒದಗಿ ಬಂದಿದೆ ಅದು ಹೇಗೆ ಅಂತ ಈಗ ಹೆಚ್ಚಿನ ಕಡೆಗೆ ಏನಾಗಿದೆ ಅಂತಂದರೆ ಈ ಫೋಮೋ ಅನ್ನೋದನ್ನು ಗೂಗಲ್ ಅಂತ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಫಾಲೋ ಮಾಡ್ತವೆ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ ರೀತಿಯ ಫಿಯರ್ ಆಫ್ ಮಿಸ್ಸಿಂಗ್ ಇದೆ ಅನ್ನೋದನ್ನು ಚೆಕ್ ಮಾಡಿ ಆ ರೀತಿಯ ವಸ್ತುಗಳನ್ನು ನಿಮಗೆ ಕಳಿಸ್ತಾ ಇರ್ತಾರೆ ಹಾಗಾಗಿ ನೋಡಿ ಹೆಚ್ಚಿನ ಕಡೆಯಲ್ಲಿ ನೀವು ಏನನ್ನು ಹುಡುಕ್ತೀರೋ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಬರ್ತಾ ಇರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಹೇಗೆ ಸಾಧ್ಯ ನಾನು ಏನು ಹುಡುಕ್ತಾ ಇದ್ದೇನೆ ಅಂಥದ್ದೇ ವಿಷಯಗಳು ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ಅಲ್ಲಿ ಸರ್ಚ್ ಇಂಜಿನ್ ಕೆಲಸ ಮಾಡುತ್ತೆ ಆ ಸರ್ಚ್ ಇಂಜಿನ್ನು ನೀವು ಏನು ಸರ್ಚ್ ಮಾಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟದ್ದನ್ನು ನಿಮಗೆ ಕಳಿಸಿಕೊಡುತ್ತೆ ಅದರ ಹಿಂದೂ ಕೂಡ ಒಂದು ದೊಡ್ಡ ಮಾರ್ಕೆಟ್ ಇದೆ ಬಿಸ್ನೆಸ್ ಇದೆ ಆ ಬಿಸ್ನೆಸ್ನವರು ನಿಮಗೆ ಆ ರೀತಿಯಾಗಿ ಒಂದು ಪುಷ್ ಮಾಡ್ತಾ ಇರ್ತಾರೆ ನಿಮಗೆ ಯಾವುದರ ಭಯವಿದೆಯೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅದನ್ನು ನಿಮ್ಗೆ ಅವರು ಪುಷ್ ಮಾಡ್ತಾರೆ ಆಗ ನೀವು ಏನು ಮಾಡ್ತೀರಿ ಅಲ್ಲಿ ಈಲ್ಡ್ ಆಗ್ತೀರಿ ಅವಾಗ ಅವರಿಗೆ ನೀವು ಬಲಿ ಆಗ್ತೀರಿ ಅವರು ಹೆಚ್ಚಿನದನ್ನು ಸೇಲ್ ಮಾಡೋದು ಹಾಗೆ ಅದೇ ರೀತಿ ಮಕ್ಕಳು ಕೆಲವೊಂದು ಗೇಮ್ ಆಡ್ತಾರೆ ಆ ಗೇಮನ್ನು ಆಡುವಾಗಲೂ ಕೂಡ ಅಂತಂದರೆ ಯಾವ ರೀತಿಯ ವೀಕ್ ಪಾಯಿಂಟ್ ಇದೆ ಅವರಿಗೆ ಮಾನಸಿಕ ಸ್ಥಿತಿ ಆ ಮಕ್ಕಳದ್ದು ಹೇಗಿದೆ ಅನ್ನೋದನ್ನು ಗೇಮಿನ ಮೂಲಕ ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ವೀಕ್ನೆಸ್ಸನ್ನು ತಿಳ್ಕೊಂಡು ಅದಕ್ಕೆ ಸರಿಯಾದ ಒಂದು ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿ ಹೊಸ ಹೊಸ ಅಪ್ಲಿಕೇಶನನ್ನು ಇಂಟರ್ನೆಟ್ಟಲ್ಲಿ ಬಿಡ್ತಾ ಹೋಗ್ತಾರೆ ಅಂತ್ಯವಾಗಿ ಇದೆಲ್ಲದರ ಪ್ರಯತ್ನ ಏನಂತಂದರೆ ಎಲ್ಲರೂ ಕೂಡ ಮೊಬೈಲನ್ನು ಹಿಡ್ಕೊಂಡೇ ಇರಬೇಕು ಮೊಬೈಲ್ ಬಿಟ್ಟರೆ ಪ್ರಪಂಚವೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದನ್ನೇ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೆಯೋದು ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಈಗ ನಾವು ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ನೋಡಿದ್ವಿ ಆಯಿತಾ ಎಲ್ಲಿವರೆಗೆ ಬಂತಂತ ಹೇಳಿದರೆ ನಾವು ಕೋವಿಡ್ಗಿಂತ ಮೊದಲು ಸ್ನೇಹಿತರಿಗೆ ಸಿಗ್ತಾ ಇರಲಿಲ್ಲ ಯಾರನ್ನೂ ಸಿಗಬೇಕನ್ನುವಂಥ ಆಸೆ ಕೂಡ ನಮ್ಮಲ್ಲಿರಲಿಲ್ಲ ಆದರೆ ಈಗ ಕೋವಿಡ್ ಬಂದ ನಂತರ ಏನಾಯಿತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾವು ಮೊಬೈಲ್ ಜೊತೆಗೆ ಇದ್ದು 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 ನಮ್ಗೇನಾಗಿದೆ ಈಗ ಮೊಬೈಲ್ ಬೇಡ ನಮ್ಗೆ ಇನ್ಯಾರಾದರೂ ನಮ್ಗೆ ಸ್ನೇಹಿತರು ಬೇಕು ರಿಲೇಟಿವ್ಸ್ ಬೇಕು ಅನ್ನುವಂಥ ಒಂದು ಶುರುವಾಗಿದೆ ಅದನ್ನೇ ಜಾಯ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ ಜೋಮೊ ಈಗ ಅಂತರ್ಜಾಲದಲ್ಲಿ ನಡೀತಾ ಇರುವಂಥದ್ದು ಈ ಫೋಮೋ ಮತ್ತು ಜೋಮೋವಿನ ಮಧ್ಯ ಒಂದು ಚಿಕ್ಕ ಫೈಟಿಂಗ್ ಆಗ್ತಾಯಿದೆ ನಾವೆಲ್ಲರೂ ಏನು ಮಾಡ್ಬೇಕಂತಂದರೆ ಮಕ್ಕಳಿಗೆ ಜೋಮೋವನ್ನು ಕಲಿಸ್ಕೊಡ್ಬೇಕು ಅಂದರೆ ಜಾಯ್ ಆಫ್ ಮಿಸ್ಸಿಂಗ್ ಔಟ್ ನೀವು ನಿಮ್ಮಷ್ಟಕ್ಕೆ ಇರ್ರಿ ನೀವು ನಿಮ್ಮ ಪ್ರಪಂಚದಲ್ಲೇ ಇರ್ರಿ ನಿಮ್ಮನ್ನು ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡಬೇಡಿ ಅನ್ನುವಂಥ ಸಾಕಷ್ಟು ಮೆಸೇಜ್ಗಳು ಈ ಜೋಮೋದಲ್ಲಿ ಬರುತ್ತೆ ಜಾಯ್ ಆಫ್ ಮಿಸ್ಸಿಂಗ್ ಔಟ್ ಸೊ ಈ ಫೋಮೋಗೆ ವಿರುದ್ಧವಾಗಿ ಇರುವಂಥದ್ದು ಜೋಮೊ ಹೆಚ್ಚಿನವರು ನಾವು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಜೋಮೋವನ್ನು ಹೇಳ್ಕೊಡ್ಬೇಕು ಫೋಮೋದಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕು ಇಲ್ಲದೆ ಹೋದರೆ ಏನಾಗತ್ತಂತಂದರೆ ಅವರು ತುಂಬ ಸ್ಟ್ರೆಸ್ ಆಗತ್ತೆ ಆ ಸ್ಟ್ರೆಸ್ನಿಂದಾಗಿ ಅವರಿಗೆ ಬೇರೆ ಬೇರೆ ಮಾನಸಿಕ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿದೆ ಹೆಚ್ಚು ಹೊತ್ತು ಅವರು ಸ್ಕ್ರೀನ್ ಮುಂದೆ ಕಳೆದಾಗ ಅವರ ಕಣ್ಣಿಗೆ ಕೂಡ ಅಥವಾ ಮಾನಸಿಕವಾದಂಥ ಕಾಯಿಲೆ ನ್ಯೂರಾಲಜಿಕಲ್ ಡಿಸಾರ್ಡರ್ ಕೂಡ ಬರುವಂಥ ಸಾಧ್ಯತೆ ಇದೆ ಈ ಕೋವಿಡ್ ಮುಗಿದ ನಂತರ ಒಂದರಲ್ಲಿ ಮೂರು ಭಾಗ ಶಿಕ್ಷಣ ಕೂಡ ಇಂಟರ್ನೆಟ್ಟಲ್ಲಿ ಆಗುವಂಥ ಸಾಧ್ಯತೆ ಇರೋದ್ರಿಂದ ನಾವು ಸ್ಕ್ರೀನಿಂಗ್ ಟೈಮನ್ನು ಕಡಿಮೆ ಮಾಡೋದು ಕಷ್ಟ ಸ್ನೇಹಿತರೆ ಆದರೂ ಕೂಡ ಸೋಷಿಯಲ್ ಮೀಡಿಯಾದ ಸ್ಕ್ರೀನ್ ಟೈಮನ್ನು ನಾವು ಕಡಿಮೆ ಮಾಡಬೇಕು ಎಕ್ಸ್ಪರ್ಟ್ಸ್ ಹೇಳೋದು ಏನಂತಂದರೆ ಥರ್ಟಿ ಮಿನಿಟ್ಸ್ ಪರ್ ಡೇ ಮೂವತ್ತು ನಿಮಿಷ ಮ್ಯಾಕ್ಸಿಮಮ್ ಒಬ್ಬ ವಿದ್ಯಾರ್ಥಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಲಿಕ್ಕೆ ಕೊಡಬೇಕು ಅದಕ್ಕಿಂತ ಹೆಚ್ಚು ಕೊಡಬಾರ್ದು ಅನ್ನುವಂಥ ಒಂದು ಸಲಹೆ ಸೂಚನೆಗಳು ಸಾಕಷ್ಟಿದೆ ಇದು ಕಷ್ಟ ಆದರೂ ಕೂಡ ನೀವೆಲ್ಲರೂ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಈ ಫೋಮೋದಿಂದ ಕಾಪಾಡಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು